ಸಮಸ್ತ ಕನ್ನಡಿಗರಿಗೂ ಸ್ವಾಗತ ಇವತ್ತು ರಾಜ್ಮಾ ಮಸಾಲ ಹೇಗೆ ಮಾಡೋದಂತ ನೋಡೋಣ ಇದನ್ನು ನೀವು ಅನ್ನ ಜೊತೆ ಸರ್ವ್ ಮಾಡ್ಬೋದು ಅಥವಾ ಚಪಾತಿ ಪೂರಿ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ಒಂದು ಕಪ್ ಕಪ್ಪಾಗುವಷ್ಟು ರಾತ್ರಿ ಇಡೀ ನೆನೆಸಿ ಇಟ್ಟಿದೆ ಅದನ್ನು ನಾನೀಗ ಕುಕ್ಕರಿಗೆ ಹಾಕಿ ಐದು ಕಪ್ಪಾಗುವಷ್ಟು ನೀರು ಒಂದು ಚಮಚ ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ಮೊದಲು ದೊಡ್ಡ ಉರಿಯಲ್ಲಿ ನಾಲ್ಕು ವಿಶಿಲ್ ಬರೋ ತನಕ ಬೇಯಿಸಿ ನಂತರ ಉರಿಯನ್ನು ಚಿಕ್ಕದು ಮಾಡಿ ಸಣ್ಣ ಉರಿಯಲ್ಲಿ ಮತ್ತೆ ನಾಲ್ಕು ವಿಶಿಲ್ ಬರೋ ತನಕ ಬೇಯಿಸ್ಕೊಳ್ಬೇಕು ಆವಾಗ ಮೆತ್ತಗೆ ಬೇಯ್ತದೆ ಇದೀಗ ಚೆನ್ನಾಗಿ ಮೆತ್ತಗೆ ಬೆಂದಿದೆ ನಿಮಗೆ ಕೈಯಲ್ಲಿ ಹೀಗೆ ಮುಟ್ಟಿ ನೋ ಒತ್ತಿ ನೋಡಿದಾಗ ಗೊತ್ತಾಗ್ತದೆ ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತದೆ ನಾಲ್ಕು ದೊಡ್ಡ ಚಮಚಾಗುವಷ್ಟು ಎಣ್ಣೆ ಬಿಸಿ ಮಾಡಿ ಮೂರು ಲವಂಗ ಒಂದು ಇಂಚು ತುಂಡು ಚಕ್ಕೆ ಆಮೇಲೆ ಮೂರು ಈರುಳ್ಳಿಯನ್ನು ಉದ್ದಕ್ಕೆ ತೆಳ್ಳಗೆ ಹೆಚ್ಚಿಕೊಂಡು ಹಾಕಿದ್ದೇನೆ ಈರುಳ್ಳಿ ಸರಿಯಾಗಿ ಕಂದು ಬಣ್ಣಕ್ಕೆ ತಿರುಗೋ ತನಕ ಈ ರೀತಿ ಕಂದು ಬಣ್ಣಕ್ಕೆ ತಿರುಗೋ ತನಕ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಹುರಿದಾದ ಮೇಲೆ ಈರುಳ್ಳಿನ ತೆಗೆದು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿರಿ ಈಗ ಅದೇ ಪಾತ್ರದಲ್ಲಿ ಉಳಿದ ಎಣ್ಣೆ ಪಸೆ ಕಾಣ್ತಾ ಇರ್ಬೋದು ಅದಕ್ಕೇ ಅರ್ಧ ಚಮಚ ಜೀರಿಗೆ ಹಾಕಿದ್ದೇನೆ ಎರಡು ಹಸಿಮೆಣಸಿನ ಉದ್ದಕ್ಕೆ ಸೀಳಿ ಹಾಕಿದ್ದೇನೆ ಒಂದು ದೊಡ್ಡ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಮತ್ತು ಎಕ್ಸ್ಟ್ರಾ ಎಣ್ಣೆ ಹಾಕ್ಕೊಂಡಿಲ್ಲ ನಾನಿಲ್ಲಿ ಅದರ ಅವಶ್ಯಕತೆ ಇಲ್ಲ ಇಲ್ಲಿ ಟೊಮ್ಯಾಟೋನ ಮಿಕ್ಸಿಯಲ್ಲಿ ರುಬ್ಬಿ ಹಾಕಿದ್ದೇನೆ ಮೂರು ಮಧ್ಯಮ ಗಾತ್ರದ ಟೊಮ್ಯಾಟೊಗಳನ್ನು ಮಿಕ್ಸಿಯಲ್ಲಿ ರುಬ್ಬಿ ಪೇಸ್ಟ್ ಮಾಡಿ ಹಾಕಿದ್ದೇನೆ ರುಬ್ಬುವಾಗ ನಾನು ನೀರು ಹಾಕಿರಲಿಲ್ಲ ಅದು ಟೊಮ್ಯಾಟೊಲ್ಲೇ ಒಡೆದಿರುವಂಥ ನೀರು ಅದನ್ನು ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಟೊಮ್ಯಾಟೊ ಪೇಸ್ಟನ್ನು ಅದರ ವಾಸನೆ ಸರಿಯಾಗಿ ಹೋಗಬೇಕು ಇದೀಗ ಐದು ನಿಮಿಷ ಸಣ್ಣ ನಾನು ಬೇಯಿಸಿದ್ದೇನೆ ಈಗ ಒಂದೂವರೆ ದೊಡ್ಡ ಚಮಚ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪುಡಿ ಚಮಚ ಬ ಬ್ಯಾಡ್ಗೆ ಪುಡಿ ಅರ್ಧ ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಕೊತ್ತಂಬರಿ ಪುಡಿ ಕಾಲು ಚಮಚ ಅರ್ಶಿನ ಪುಡಿ ಈ ಐದು ಪುಡಿಗಳನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ ಕಾಶ್ಮೀರಿ ಚಿಲ್ಲಿ ಪುಡಿ ನಾನು ಜಾಸ್ತಿ ಹಾಕಿದ್ದೇನೆ ಅದು ತುಂಬ ಖಾರ ಇರೋದಿಲ್ಲ ಆದರೆ ಅದರ ಕಲರ್ ಚೆನ್ನಾಗಿ ಬರ್ತದೆ ಕೆಂಪಗೆ ಬರ್ತದೆ ಬಾಡಿಗೆ ಚಿಲ್ಲಿ ಪುಡಿ ಅರ್ಧ ಚಮಚ ಹಾಕಿದ್ದೇನೆ ಅದು ತುಂಬ ಖಾರ ಇರ್ತದೆ ಸ್ವಲ್ಪ ಹಾಕ್ಕೊಳ್ಳಿ ಹಸಿ ಮೆಣಸು ಕೂಡ ಹಾಕಿದ್ದೇವೆ ನಾವು ಈಗ ಅದು ಸರಿಯಾಗಿ ಅದನ್ನ ಕಲಸಿ ಆದಮೇಲೆ ನಾನು ಹುರಿದು ರುಬ್ಬಿ ಇಟ್ಕೊಂಡಿದ್ದಂಥ ಈರುಳ್ಳಿನ ಹಾಕಿದ್ದೇನೆ ಈರುಳ್ಳಿ ಪೇಸ್ಟನ್ನ ಹಾಕಿದ್ದೇನೆ ಮತ್ತೆ ಚೆನ್ನಾಗಿ ಕಲಸ್ಕೊಂಡಿದ್ದೇನೆ ಈಗ ಇದಕ್ಕೆ ಬೇಯಿಸಿಟ್ಟಂಥ ರಾಜ್ಮನ ಆ ರಾಜ ಬೇಯಿಸಿದ ನೀರಿನ ಜೊತೆಗೇನೆ ಹಾಕಿದ್ದೇನೆ ನಾನು ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಇನ್ನೂ ಸ್ವಲ್ಪ ನೀರು ನೀರು ಬೇಕಂತಿದ್ದರೆ ಮತ್ತೆ ಬೇಕಿದ್ರೆ ಸ್ವಲ್ಪ ನೀರು ಹಾಕಿ ನಾನೀಗ ಉಪ್ಪು ಮತ್ತೆ ಹಾಕಿದ್ದೇನೆ ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ಇದನ್ನು ಈಗ ಕುದಿಲಿ ಕುದಿಲಿಕ್ಕೆ ಬಿಡಬೇಕು ಮಧ್ಯಮ ಉರಿಯಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ನಂತರ ಕೊನೆಯಲ್ಲಿ ಒಂದು ಚಮಚ ಕಸೂರಿ ಮೇತಿನ ಕೈಯಲ್ಲೇ ಹೀಗೆ ಕ್ರಷ್ ಮಾಡಿ ಹಾಕಿ ಅದರ ಜೊತೆಗೇನೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ ಚೆನ್ನಾಗಿ ಇದನ್ನ ಕಲಿಸ್ಕೊಂಡ್ರೆ ಆಯಿತು ಕೊನೆಯಲ್ಲಿ ನಾನು ಗರಂ ಮಸಾಲ ಪುಡಿ ಹಾಕಲಿಲ್ಲ ಶುರುಗೇ ಚಕ್ಕೆ ಲವಂಗ ಹಾಕಿ ಹಾಕಿದ್ದೆ ಅದರ ಫ್ಲೇವರ್ ಬಿಟ್ಟಿರ್ತದೆ ತುಂಬ ಚೆನ್ನಾಗಿರ್ತದೆ ಇದು ತಿನ್ನಲಿಕ್ಕೆ ಕೆಲವರು ಕೊನೆಯಲ್ಲಿ ಲಿಂಬೆ ರಸ ಕೂಡ ಹಿಂಡ್ಕೊಳ್ತಾರೆ ನಾನು ಟೊಮ್ಯಾಟೊನ ಮೂರು ಹಾಕಿರೋದ್ರಿಂದ ಅದು ಹುಳಿ ಬರ್ತದೆ ಹಾಗಾಗಿ ಹಾಕಿಲ್ಲ ಅನ್ನದ ಜೊತೆ ತುಂಬ ಚೆನ್ನಾಗಿರ್ತದೆ ದೋಸೆ ಚಪಾತಿ ಪೂರಿ ಜೊತೆ ಕೂಡ ಸರ್ವ್ ಮಾಡ್ಬೋದು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸವಿರುಚಿ ರುಚಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು